ಪೂಜ್ಯರು ಭಾಳ ಚಂದ ವಿಷಯವನ್ನು ಇಟ್ಟಾರ, ಭಕ್ತಯಿತ ಚಿಂತನಾ ಸಭೆ ಅಂತ ಇಟ್ಕೊಂಡಿದ್ದಾರೆ. ಅಂದರೆ ಭಕ್ತನಿಗೆ ಭಗವಂತ ಯಾವಾಗ ಹಿತವನ್ನು ಬಯಸ್ತಾನ, ಭಕ್ತನಿಗೆ ಭಗವಂತ ಯಾವಾಗ ಹಿತವನ್ನು ಬಯಸ್ತಾನ. ನಿಜವಾಗಲೂ ಕೂಡ ನಾವೆಲ್ಲರೂ ಅಂದ್ಕೊಂಡಿದ್ದೇವೆ, ಭಗವಂತ ಯಾವಾಗ ಖುಷಿ ಆಗ್ತಾನಪ್ಪ ಅಂತಂದರೆ ಸಾವಿರಾರು ಫಲಪುಷ್ಪಗಳಿಂದ ಅಲಂಕಾರವನ್ನು ಮಾಡಿದಾಗ ಭಗವಂತ ಖುಷಿ ಆಗ್ತಾನ ಅಂತ ನಾವು ತಿಳ್ಕೊಂಡಿದ್ದೇವೆ. ಅಭಿಷೇಕವನ್ನು ಮಾಡಿದಾಗ ಭಗವಂತ ಖುಷಿ ಆಗ್ತಾನ ಅಂತ ನಾವು ತಿಳ್ಕೊಂಡಿದ್ದೇವೆ. ಬಂಗಾರ ಒಡವೆ ಆಭರಣಗಳಿಂದ ಅಲಂಕಾರ ಮಾಡಿದಾಗ ಭಗವಂತ ಖುಷಿ ಆಗ್ತಾನ ಅಂತ ನಾವು ತಿಳ್ಕೊಂಡಿದ್ದೇವೆ. ನಿಜಕ್ಕೂ ಕೂಡ ಒಂದು ಕಡೆ ಹೇಳ್ತಾರೆ, ಭಗವಾನ್ ಕಬ್ ಖುಷ್ ಹೋತೆ, ಭಗವಾನ್ ಈಶ್ವರ್ ಕಬ್ ಖುಷ್ ಹೋತೆ, ಗಲ್ಲಿ ಗಲ್ಲಿ ಮೇ ಏಕ್ ಬಡಾ ಮಂದಿರ್ ನಿರ್ಮಾಣ ಕರೇ ತೋ ನಾ ಖುಷ್ ಹೋತೆ, ಜಬ್ ಭಗವಾನ್ ಕಬ್ ಖುಷ್ ಹೋತೆ, ಏಕ್ ಗರೀಬ್ ಆದ್ಮಿ ಕೋ ಏಕ್ ಪ್ಯಾರ್ ಸೆ ರೊಟ್ಟಿ ಕಲಾವತೋ ಭಗವಾನ್ ಖುಷ್ ಹೋತೆ ಅಂತ ಹೇಳ್ತಾರೆ. ಅಂದರೆ ಭಗವಂತ ಯಾವಾಗ ಖುಷಿ ಆಗ್ತಾನಪ್ಪ ಅಂತಂದರೆ, ಯಾವ ವ್ಯಕ್ತಿ ನಮ್ಮ ಮನೆಯ ಬಾಗಿಲಿಗೆ ಹಸಿದು ಬಂದಿರ್ತಾನೋ, ಯಾವ ವ್ಯಕ್ತಿ ನಮ್ಮ ಮನೆಯ ಬಾಗಿಲಿಗೆ ಊಟವಿಲ್ಲ ಅಂತ ಬಂದಿರ್ತಾನಲ್ಲ, ಆ ಒಂದು ವ್ಯಕ್ತಿಗೆ ನಾವೊಂದು ರೊಟ್ಟಿಯನ್ನು ಕೊಟ್ಟಾಗ ಭಗವಂತ ಖುಷಿ ಆಗ್ತಾನ ಅಂತ ಹೇಳ್ತಾರ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನಿಜವಾಗಲೂ ಕೂಡ ಮಹಾರಾಷ್ಟ್ರದ ಒಬ್ಬ ಸಂತ ನಿಮಗೆ ಗೊತ್ತಿರ್ಬೋದು, ರಾಮದಾಸರು ಅಂತೇಳಿ. ಯಾವ ರೀತಿ ಸರಳತೆ ಜೀವಿಯಪ್ಪ ಅಂತಂದರೆ, ಬಹಳ ನಿಷ್ಕಲ್ಮಶ ಹೃದಯಿಗಳು ಅವರು. ಒಂದು ಚಿಕ್ಕ ಅವರೊಂದು ತುಣುಕನ್ನು ಹೇಳ್ತೀನಿ ನಿಮಗೆ. ಒಂದು ಸಾರಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾರೆ ಸಂತ ರಾಮದಾಸ್ರವರು. ಹೋಗ್ಬೇಕಾದಂಥ ಸಂದರ್ಭದೊಳಗೆ, ಅವಾಗ ಕಾಲ್ನಡಿಗೆಯಲ್ಲೇ ಹೋಗ್ಬೇಕಾದಂಥ ಸಂದರ್ಭ. ನಮಗೀಗೇನು ಬಿಡ್ರಿ, ಕಾರ್ ಅದಾವು, ಬಸ್ ಅದಾವು, ಏರೋಪ್ಲೇನ್ ಐತಿ, ಫ್ಲೈಟ್ ಐತಿ. ಆದರೆ ಆಗಿನ ಕಾಲದಾಗ ಹೆಂಗಿತ್ತಪ್ಪ ಅಂದರೆ ಕಾಲ್ನಡಿಗೆ ಒಳಗೆ ಹೋಗ್ಬೇಕಾದಂಥ ಸಂದರ್ಭ. ಅಂಥ ಒಂದು ಸಂದರ್ಭದೊಳಗೆ ರಾಮದಾಸ್ರವ್ರು ಏನು ಮಾಡ್ತಾರಂದ್ರೆ, ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದಂಥ ಸಂದರ್ಭದಾಗ ಒಂದು ಬಟ್ಟಿ ಒಳಗೆ ಒಂದು ನಾಲ್ಕೈದು ಹೋಳ್ಗೆ ಇಟ್ಕೊಂಡು, ಹೋಳ್ಗೆ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಇಟ್ಕೊಂಡು, ಬುತ್ತಿ ಗಂಟನ್ನು ಕಟ್ಕೊಂಡು, ಬಲಗೈ ಒಳಗೆ ಬುತ್ತಿ ಗಂಟು ಇಟ್ಕೊತಾರೆ, ಎಡಗೈ ಒಳಗೆ ಒಂದು ಕೈಚೀಲ ಹಾಕ್ಕೊಂಡು ನಡ್ಕೊಂಡು ಹೋಗ್ತಿರ್ತಾರೆ. ಹೋಗ್ಬೇಕಾದಂಥ ಸಂದರ್ಭದೊಳಗೆ ಒಂದು ನಾಯಿ ಬರುತ್ತೆ. ಒಂದು ನಾಯಿ ಬಂದು ಆ ರಾಮದಾಸ್ರವರ ಬಲಗೈಯಲ್ಲಿರ್ತಕ್ಕಂತಹ ಬುತ್ತಿಯ ಗಂಟನ್ನು ಕಿತ್ಕೊಂಡು ಓಡೋಗುತ್ತೆ. ಕಿತ್ಕೊಂಡು ಹೋದಂಥ ಸಂದರ್ಭದಾಗ ರಾಮದಾಸರು ಕೂಡ ಅದ್ರ ಹಿಂದೆ ಹೋಗ್ತಾರೆ. ನಾವಾಗಿದ್ರೆ ಏನು ಮಾಡ್ತಿದ್ವಿ ರೀ, ಅದ್ರ ಹಿಂದೆ ಹೋಗಿ ಕಲ್ಲು ಬಡಿಗೆ ತೊಗೊಂಡು ನಿಂದಿರ್ತಿದ್ವಿ ನಾವು. ಆದರೆ ರಾಮದಾಸ್ರವರು ಹೋದರು. ಯಾಕೆ ಹೋದ್ರಪ್ಪ ಅಂತಂದರೆ, ಆ ಬುತ್ತಿ ಗಂಟು ಒಳಗೆ ಹೋಳಿಗೆ ಐತಪ್ಪ, ಹೋಳಿಗೆ ಜೊತೆ ತುಪ್ಪನ ಐತಿ, ಬರೇ ಹೋಳಿಗೆ ತಿನ್ನಾಕೋಬೇಡ, ಹೋಳಿಗೆ ಜೊತೆ ತುಪ್ಪವನ್ನು ಕಲಿಸಿ ತಿನ್ನಿಸ್ತೀನಿ, ಅವಾಗ ಸ್ವಾದ ಆಗುತ್ತೆ, ಅದಕ್ಕೆ ತಡಿ ನಿಲ್ಲು ನಿಲ್ಲು ಅಂತೇಳಿ ಮರಾಠಿ ಒಳಗೆ ತಾಮ್ರೆ ಕುತ್ತೆ ತಾಮ್ರೆ ಅಂತ ಹೇಳ್ತಾರೆ. ನಿಜಕ್ಕೂ ಕೂಡ ಹೃದಯ ಶ್ರೀಮಂತಿಕೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಒಂದು ಕಡೆ ಭಾಳ ಸುಂದರವಾಗಿ ಹೇಳ್ತಾರೆ, ದ ಕಲರ್ ಆಫ್ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ದ ಕಲರ್ ಆಫ್ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಕ್ಯಾಟ್ ಕ್ಯಾಚ್ ದಿ ರ್ಯಾಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂದರೆ ಯಾವ ಬಣ್ಣದ ಬೆಕ್ಕಿದೆ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿಯ ಇಲಿಯನ್ನು ಹಿಡಿಯುತ್ತೆ ಅನ್ನೋದು ಮುಖ್ಯ ಆಗ್ತದೆ. ಹಂಗೆ ಮನುಷ್ಯನಲ್ಲಿ ಹಣವೊಂದಿದ್ದರೆ ಸಾಕಾಗುವುದಿಲ್ಲ, ಹಣದ ಜೊತೆಗೆ ಗುಣವನ್ನು ಯಾವನು ಒಳ್ಳೆಯ ಗುಣವನ್ನು ಇಟ್ಕೊಂಡಿರ್ತಾನಲ್ಲ ಅವನು ನಿಜವಾದ ಸಾಧಕನಾಗ್ತಾನೆ ಎನ್ನುವಂತಹ ಮಾತನ್ನು ಹೇಳ್ತೀನಿ. ನಿಜಕ್ಕೂ ಕೂಡ ಒಂದು ವೃಕ್ಷ ಇರುತ್ತೆ, ಒಂದು ಮರ ಇದ್ದಂಥ ಸಂದರ್ಭದಾಗ ಮರದೊಳಗೆ ಹಣ್ಣುಗಳು ಹಣ್ಣಾದಾಗ, ಮರದಲ್ಲಿ ಹಣ್ಣುಗಳು ಹಣ್ಣಾದಾಗ ಯಾವ ರೀತಿ ಗಿಳಿಗಳು ಬರ್ತಾವಲ್ಲ, ಹಣ್ಣುಗಳು ಹಣ್ಣಾದಾಗ ಯಾವ ರೀತಿ ಗಿಳಿಗಳು ಬರ್ತಾವಲ್ಲ, ಹಂಗೆ ಕೊಪ್ಪಳ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಭಕ್ತರ ಭಕ್ತಿ ಹಣ್ಣಾಗೈತಿ, ಅದನ್ನು ಸೇವನೆ ಮಾಡಾಗ ಗವಿಸಿದ್ದೇಶ್ವರ ಸ್ವರೂಪದಾಗ ಯಾರು ಬಂದಾರಪ್ಪ ಅಂತಂದ್ರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಬಂದಾರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಕೂಡ ಒಂದು ಕೊನೆಯದಾಗಿ ಹೇಳ್ತೇನೆ, ನಮ್ಮ ಶ್ರೀಮಠದ ನಿಡಶೇಷ ಮಠದಾಗಲಿ, ಕುಷ್ಟಗಿದೆ ಆಗಲಿ, ಗಜಿಬಾವಿದೆ ಆಗಲಿ, ಗುಡದುರ್ದ ಮಠದ ಜಾತ್ರೆ ಮಾಡಬೇಕಾದಂಥ ಸಂದರ್ಭದಾಗ ಪೂಜ್ಯರಿಗೆ ಕರೆ ಮಾಡ್ತಿದ್ದೆ ನಾನು, ಅಪ್ಪ ಹಿಂಗೆ ಜಾತ್ರೆ ಮಾಡಕತ್ತೀನಪ್ಪ ಅಂತೇಳಿ ಪೂಜ್ಯರಿಗೆ ಕರೆ ಮಾಡಿದಾಗ ಪೂಜ್ಯರು ಒಂದು ಮಾತು ಹೇಳ್ತಿದ್ರು, ಏನಿಲ್ಲರಿ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ಗವಿಸಿ ದೇಶ ನಿಮ್ಮ ಹಿಂದದನ ಚಲೋ ಜಾತ್ರೆ ಆಗುತ್ತಾ ಅಂತ ಹೇಳ್ತಿದ್ರು. ಪವಾಡ ಸದೃಶ ನಾನು ಹೇಳ್ತಿದ್ದೀನಿ ತಾಯಿ, ಜಾತ್ರೆ ಯಾವ ರೀತಿಯಾಗಿತ್ತಪ್ಪ ಅಂತಂದ್ರೆ ಅತ್ಯದ್ಭುತವಾಗಿ ನಡೀತಪ್ಪ ಅಂತಂದ್ರೆ ಪೂಜ್ಯರ ಶಕ್ತಿ ಅಂತ ಅದು ನೀವೇ ಗಮನಿಸಬೇಕಾಗುತ್ತೆ.
ನಿಜಕ್ಕೂ ಕೂಡ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಲಕ್ಷಾಂತರ ಭಕ್ತರ ನಡುವೆ ಇಷ್ಟೊಂದು ಬೃಹದಾಕಾರದ ವೇದಿಕೆ ಮೇಲೆ ನಾನು ನಿಂತು ಮಾತನಾಡೋದಕ್ಕೆ ನನಗೇನು ಸಾಮರ್ಥ್ಯ ಇದೆಯಲ್ಲ, ಆ ಸಾಮರ್ಥ್ಯದ ಹಿಂದಿರುವ ಶಕ್ತಿ ಯಾರಪ್ಪ ಅಂದರೆ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಂತ ನಾನು ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ತಂದೆ ತಾಯಂದರೆ ಪೂಜರಲ್ಲಿ ಕೂಡ ಶರಣಾರ್ಥಿನಿಸಲು ನಿಮ್ಮ ಎರಡು ಮಾತುಗಳಿಗೆ ವಿರಾಮ ಸಲ್ಲ.